ನಾವು ಕಳಿಸುವಂಥ ಕೆಲಸ ಕೂಡ ಮಾಡ್ತೀವಿ. ನಮ್ಮ ಫುಡ್ ಸೇಫ್ಟಿ ಆಫೀಸರ್ಸು ಇರ್ತಾರೆ ಜಿಲ್ಲೆಗಳಲ್ಲಿ, ಅವ್ರಿಗೂ ಕೂಡ ಆ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡಿ. ಸರ್, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ 6 ಜನಕ್ಕೆ ಸ್ಟೂಡೆಂಟ್ಸ್ಗೆ ಮತ್ತೆ ಕರೋನಾ ವೈರಸ್ ಕಾಣಿಸ್ಕೊಂಡಿದೆ, ಅವರು ಈ ಹೊಸ ವೈರಸ್ ಸ್ಟ್ರೈನ್ ಅದರ ಇದರಲ್ಲಿ ಇಲ್ಲ ತಾವು ಹೇಳೋದು ನಿಜ. 6 ಜನ ಪೋಸ್ಟ್ ಗ್ರಾಜುಯೇಷನ್ ಗ್ರ್ಯಾಜುಯೇಟ್ ವೈದ್ಯರುಗಳಿಗೆ ಈಗ ಪಾಸಿಟಿವ್ ಮತ್ತೆ ರೀಇನ್ಫೆಕ್ಷನ್ ಆಗಿದೆ. ಈ ರೀಇನ್ಫೆಕ್ಷನ್ನು ಯಾವ ವೈರಾಣು ಅಂತೇಳಿ ಈಗಾಗಲೇ ಜಿನೋಮಿಕ್ ಸೀಕ್ವೆನ್ಸಿಗೆ ನಿನ್ನೆ ಕಳಿಸ್ಕೊಟ್ಟಿದ್ದಾರೆ. ಬಹುಶಃ ನಾಳೆ ಅಥವಾ ನಾಳಿದ್ದು ಬೆಳಿಗ್ಗೆ ನಮಗೆ ಗೊತ್ತಾಗುತ್ತೆ. ಇಲ್ಲ, ಈಗ ಆಲ್ರೆಡಿ ಅವ್ರದ್ದು ಇದೆ. ಒಟ್ಟು 3 ವ್ಯವಸ್ಥೆಗಳಲ್ಲಿ, ಹೈದರಾಬಾದ್ನಲ್ಲಿ 2 ಕಡೆ, ಬೆಂಗಳೂರಿನಲ್ಲಿ 1 ಕಡೆ ವ್ಯವಸ್ಥೆ. ಇಲ್ಲಿ ಅವರು ತಯಾರು ಮಾಡಬೇಕು ಅಂತಿದ್ದಾರೆ. ಅವ್ರಿಗೆ ಯಾವ ರೀತಿ ಎಲ್ಲ ಸಹಕಾರ ಸಿಗಬೇಕು, ನಮ್ಮ ರಾಜ್ಯ ಸರ್ಕಾರದಿಂದ ಸಂಪೂರ್ಣ ಸಹಕಾರ ಭಾರತ್ ಬಯೋಟೆಕ್ಗೆ ನಾನು ಕೊಡ್ತೀನಿ. ಸರ್, ಕೇರಳ ಆರೋಗ್ಯ ಸಚಿವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ, ಮೊದಲ ಆದ್ಯತೆ ಮೇಲೆ ನಮಗೆ ಲಸಿಕೆ ಕೊಡಬೇಕು ಬಂದ ಮೇಲೆ ಅಥವಾ ನಮಗೆ ಇಂತಿಷ್ಟು ಬೇಕು ಅಂತ ರಾಜ್ಯದಿಂದ ಏನಾದರೂ ಆದ್ಯತೆ ಆರೋಗ್ಯ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಯಾವ್ಯಾವ ರಾಜ್ಯಗಳಿಗೆ ಎಷ್ಟು ಕೊಡಬೇಕು ಅಂತೇಳಿ ಈಗಾಗಲೇ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಸಿದ್ಧತೆಗಳ ಬಗ್ಗೆ ಎಲ್ಲವೂ ಕೂಡ ಇದೆ. ನಿಕಟವಾಗಿ ನಾವು ಅನೇಕ ವಿಚಾರಗಳನ್ನು ವಿನಿಮಯ ಮಾಡ್ಕೊಂಡಿರೋದ್ರಿಂದ ನಮಗೆ ಎಷ್ಟು ಬೇಕು ಅಂತ ಈಗಾಗಲೇ ನಾವು ಹೋಗಿದೆ. ಅದು ಅಧಿಕೃತವಾಗಿ ಪತ್ರ ಅಂತ ಏನು ಬರೀಬೇಕಾಗಿಲ್ಲ. ನಮ್ಮ ಇಲಾಖೆಗಳ ಮೂಲಕ ಈಗಾಗಲೇ ಎಷ್ಟು ಜನ ನಮ್ಮಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ಸಿಬ್ಬಂದಿಯವರು ಇದ್ದಾರೆ ಅನ್ನೋದು ಅವರಿಗೆ ಮಾಹಿತಿಯನ್ನು ಕಳಿಸಿದ್ದೀವಿ. ದಟ್ ಮೀನ್ಸ್ ಅಷ್ಟು ನಮಗೆ ಲಸಿಕೆ ಬೇಕು ಅಂತ. ಸರ್, ಈಗ ಬ್ರಿಟನ್ನಿಂದ ಬಂದಂಥವ್ರು ಸಂಖ್ಯೆ ಕ್ಲಿಯರ್ ಸಿಕ್ಕಿದೆ ಅಂತ, ಬ್ರಿಟನ್ನಿಂದ ಬಂದಂಥವ್ರು 75 ಅಂತ ಹೇಳ್ತಾ ಇದ್ದಾರೆ, ಬಟ್ ಈಗ 75 ಅಲ್ಲ, ಬ್ರಿಟನ್ನಿಂದ ಬಂದಿರೋದು ಭಾಳ ಜನ ಬಂದಿದ್ದಾರೆ. ಮಿಸ್ ಆಗಿರೋರು ನೋಡೋಣ. ಅದಕ್ಕೆ ಇವತ್ತು BBMP ಕಮಿಷನರ್ಗೆ ಮಾತಾಡಿದ್ದೀನಿ. ನಮಗಿರ್ತಕ್ಕಂಥ ಮಾಹಿತಿ ಈಗ 75 ಇದೆ. ಹಾಗಾಗಿ 75 ಅಧಿಕೃತವಾಗಿ ನಮಗೆ ಸಿಕ್ಕಿರೋವಂಥದ್ದು. ಇವ್ರ ಕಾಂಟ್ಯಾಕ್ಟ್ಸು ಸೇರಿ ಅವ್ರೇನಾದರೂ ಕೊಟ್ಟಿದ್ರೆ ಅವರನ್ನು ಕೂಡ ಪತ್ತೆ ಹಚ್ಚಿದ್ರು, ಏನು ತೊಂದರೆ ಇಲ್ಲ. ಅಲ್ಲ, ನಮ್ಮಲ್ಲಿ ಅಧಿಕೃತವಾಗಿರೋವಂಥದ್ದೇ ಸುಮಾರು 1.5 ರಿಂದ 2 ಲಕ್ಷ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಅವ್ರಿಗೆಲ್ಲ ಕೂಡ ಪ್ರಾಸೆಸ್ದಲ್ಲೇ ಸಿಗಬೇಕಾಗ್ತದೆ.